ಈಗ ಅಗ್ನಿಶಿಕೆ ನಾನು ವಹಿಸಿದ ಕೆಲಸವನ್ನು ತನ್ನ ಹೆಗಲ ಮೇಲೆ ಹೊತ್ತುಕೊಂಡಿದ್ದಾಳೆ. ಅಲ್ಲಿಗೆ ನಾನು ಗೆದ್ದೆ ಮೃಗಶಿರ. ನನ್ನ ಅಂತ್ಯಕ್ಕಾಗಿ ಜನಿಸಿರುವ ಎರಡು ಶಕ್ತಿಗಳನ್ನು ಭಸ್ಮ ಮಾಡುವುದು ಖಚಿತ. ನಾನು ನಡೆಯುವ ದಾರಿಯ ಮಧ್ಯದಲ್ಲಿದ್ದ ಮುಳ್ಳುಗಳನ್ನು ಪಕ್ಕಕ್ಕೆ ಸರಿಸಿದ್ದಾಯಿತು. ಪ್ರಭು, ಇಲ್ಲಿಯವರೆಗೂ ನಡೆದಿರುವ ಘಟನೆಗಳನ್ನೆಲ್ಲ ಜ್ಞಾಪಿಸಿಕೊಂಡು ಹೇಳುವುದಾದರೆ, ಆ ಇಬ್ಬರೂ ಹೆಣ್ಣು ಮಕ್ಕಳು ಸತ್ತರು ಎಂದು ಸಂಭ್ರಮ ಪಡೋದು ಬೇಡ. ಇಲ್ಲಿಯವರೆಗೂ ಆ ರೇಣುರಾಜನ ಸಾಮ್ರಾಜ್ಯಕ್ಕೆ ನೀವು ಕಳಿಸಿರುವ ರಾಕ್ಷಸರು ಸೋತರು ಸತ್ತರು. ಹಾಗಾಗಿ ಆ ಇಬ್ಬರೂ ಹೆಣ್ಣು ಮಕ್ಕಳು ಸುಲಭದ ತುತ್ತಲ್ಲ ಎಂಬುದು ನಿಮ್ಮ ಗಮನದಲ್ಲಿರುವುದು ಒಳ್ಳೆಯದು ಪ್ರಭು. ನೀನು ಹೇಳುತ್ತಿರುವುದನ್ನು ಒಪ್ಪಬೇಕಾದಂತೆ. ಆದರೆ ಅಗ್ನಿಶಿಕೆಯ ಸಾಮರ್ಥ್ಯ ಏನೆಂದು ನಿನಗೆ ತಿಳಿದಿಲ್ಲ. ಹಾಗಾಗಿ ಏನೇನೋ ಮಾತನಾಡುತ್ತಿರುವೆ. ಅದು ನಿನ್ನ ತಪ್ಪಲ್ಲ ಬಿಡು. ನೋಡಿದ್ದೀನಲ್ಲ ಅಗ್ನಿಶಿಖಳನ್ನ, ಅವಳು ಅಗ್ನಿಪರ್ವತ, ಯಾವ ರೂಪ ಬೇಕಾದರೂ ಧರಿಸಬಲ್ಲಳು. ಅವಳು ಸಾಮಾನ್ಯದವಳು ಅಂತ ನಾನು ಹೇಳುತ್ತಿಲ್ಲವಲ್ಲ ಒಡೆಯ. ಅಗ್ನಿಶಿಖಾಳಿಗೆ ಇನ್ನೂ ವಿಶೇಷವಾದ ಶಕ್ತಿಗಳಿವೆ. ಭಗವಂತನನ್ನೇ ಸಾಕ್ಷಾತ್ಕರಿಸಿಕೊಂಡು ಬೇಕಾದ ವರಗಳನ್ನು ಪಡೆದ ಹಿರಣ್ಯಾಕ್ಷ, ಹಿರಣ್ಯಕಶಪು, ಶಂಬ, ನಿಶುಂಬ ಇವರೆಲ್ಲರೂ ದಾರುಣವಾಗಿ ಸತ್ತರು. ಹೇಗೆ? ಬುದ್ಧಿ ಇರಲಿಲ್ಲ, ಜಾಣ್ಮೆ ಇರಲಿಲ್ಲ, ಹುಂಬತನ, ಅಹಂಕಾರ, ತೋಳ್ಬಲ ಇದರ ಮೇಲೆ ಅವಲಂಬಿತವಾಗಿರುವ ಯಾರೇ ಆಗಿರಲಿ, ಅದು ಆ ಭಗವಂತನೇ ಆಗಿರಲಿ, ಸಾವು ಖಚಿತ. ಎಲ್ಲ ರಾಕ್ಷಸರನ್ನು ಆ ದೈವಿ ಶಕ್ತಿಗಳು ಬಡಿದು ಹಾಕಿದ್ದು ಬುದ್ಧಿವಂತಿಕೆಯಿಂದ. ಅಗ್ನಿಶಿಕೆ ಬುದ್ಧಿವಂತೆ, ಬುದ್ಧಿಗೆ ಎಂದೂ ಸೋಲಿಲ್ಲ. ನಿನ್ನ ತೋಳುಗಳನ್ನು ನಾನು ಈ ಕ್ಷಣವೇ ಕತ್ತರಿಸಿ ಹಾಕಬಲ್ಲೆ. ಆದರೆ ನಿನ್ನ ಬುದ್ಧಿಯನ್ನು, ಕೌಶಲ್ಯವನ್ನು, ಚಾಕಚಕ್ಯತೆಯನ್ನು ಶ್ರೀ ರೇಣುಕಾ ಯಲ್ಲಮ್ಮ.